ಅವ್ರ ಪ್ರಕಾರ ಒಂದೂವರೆ ವರ್ಷದಿಂದ, ನನ್ನ ಪ್ರಕಾರ ಇವ್ರು ಬಂತವಿಂದ ಲೂಟಿ ಹೊಡೆದಿದ್ದಾರೆ. ಅವ್ರ ಪ್ರಕಾರ ಒಂದೂವರೆ ವರ್ಷದಿಂದ, ನನ್ನ ಪ್ರಕಾರ ಬಂತವಿಂದ ಬರೀ ಇದೇ ಕಸಬು ಮಾಡಿರೋದು, ಲೂಟಿ ಹೊಡೆಯೋದೇ ಕಸಬು ಮಾಡಿರೋದು. ಸರಿ, ಪಾರ್ಟಿ ಪಾರ್ಟಿ ಸರ್ಕಾರ, ನಿಮ್ಮ ಸರ್ಕಾರ ಬಂದ್ರೆ ತನಿಖೆ ಮಾಡಿಸ್ತೀರಾ? ಡೆಫಿನೆಟ್ ಆಗಿ ಸ್ಪೆಷಲ್ ಕಮಿಷನ್ ಮಾಡಿಸಿ ತನಿಖೆ ಎಲ್ಲ ಮಾಡಿಸ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆಗೆ ಹೋಗದೆ ಈ ರೀತಿ ಸಮುದಾಯದ ಲಿಂಗಾಯತ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಲಪ್ಪ. ಈಗ ಮನೆ ಎಷ್ಟು ಕೊಟ್ಟಿದ್ದೀವಿ ಅಂತ ಚರ್ಚೆ ಮಾಡಲಿ, ಅಕ್ಕಿ ಎಷ್ಟು ಕೊಟ್ಟಿದ್ದೀವಿ ಅಂತ ಚರ್ಚೆ ಮಾಡಲಿ, ರಸ್ತೆ ಎಷ್ಟು ಮಾಡಿಸಿದ್ದೀವಿ ಅಂತ ಚರ್ಚೆ ಮಾಡಲಿ, ನೀರಾವರಿ ಜಮೀನಿಗೆ ಎಷ್ಟು ನೀರು ಕೊಟ್ಟಿದ್ದೀವಿ ಅಂತ ಚರ್ಚೆ ಮಾಡಲಿ, ಮಾದಾಯಿ ಮಾಡಿದ್ದೀವೋ ಇಲ್ಲೋ ಅಂತ ಚರ್ಚೆ ಮಾಡಲಿ, ಅಪರ ಕೃಷ್ಣ ಮಾಡಿದ್ದೀವೋ ಇಲ್ಲೋ ಅಂತ ಮಾಡಲಿ, ಮೇಕೆದಾಟು ಮಾಡಿದ್ದೀವೋ ಇಲ್ಲೋ ಅಂತ ಚರ್ಚೆ ಮಾಡಲಿ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅವ್ರು ರೆಲೆವೆಂಟ್ ಅವು. ನಾನೇನು ಹೇಳಿದೆ, ಬಸವರಾಜ ಬೊಮ್ಮಾಯಿ ಇಸ್ ಎ ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದೆ. ಹಾಗಂತಂದ್ರೆ ನಾನು ಕಮ್ಯುನಿಟಿ ಹೇಳದ್ನ ಯಾರು ನೋಡಪ್ಪ, ಯಾರು ಮಾಡೋ ಸಿ ಚುನಾವಣೆ ಪಕ್ಷ ಅಧಿಕಾರಕ್ಕೆ ಮೆಜಾರಿಟಿ ಬಂದ್ಮೇಲೆ ಅಲ್ವೇ ಅಂದ್ರೆ ಚೀಫ್ ಮಿನಿಸ್ಟರ್ ಮಾಡೋದು? ಕೂಸೂಟಕ್ಕೆ ಮುಂಚೆ ಕುವಾಲಿ ಯಾಕಂದ್ರೆ ಹಾಕೋದು ಹೆಂಗಾಗತ್ತೆ? ಮೊದಲು ಅಧಿಕಾರಕ್ಕೆ ಬರಬೇಕಲ್ವೇನಪ್ಪ, ಮೆಜಾರಿಟಿ ಬರಬೇಕಲ್ಲ. ಈ ಸಾರಿ ಹೀನಾಯವಾಗಿ ಸೋಲ್ತದೆ ಬಿಜೆಪಿ.